ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವನಿತಾ. ಒನಿ ಓಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ಫ್ರೈ ಮಾಡ್ತಿದ್ದೀನಿ. ಯಾವುದೇ ರೀತಿ ಮಸಾಲೆ ಯೂಸ್ ಮಾಡಿದೆ. ತುಂಬ ಈಸಿಯಾಗಿ ಆಗೋವಂಥ ರೆಸಿಪಿ, ಮತ್ತು ಒಂದು 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಲಂಚ್ ಅಥವಾ ಬ್ರೇಕ್ಫಾಸ್ಟ್ಗೆ ನೀವು ಈಸಿಯಾಗಿ ರೆಡಿ ಮಾಡ್ಬೋದು. ಏನೇನು ಬೇಕಾಗುತ್ತೆ ಪದಾರ್ಥಗಳು ಅಂತ ನೋಡೋಣ ಬನ್ನಿ. ಒಂದು 10 to 12 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದ ಕಾಲಿಫ್ಲವರು, 2 ಕ್ಯಾರೆಟು, ಹಸಿ ಬಟಾಣಿ, ಒಂದು ಪೊಟ್ಯಾಟೊ, ಒಂದು ಕ್ಯಾಪ್ಸಿಕಮ್ಮು, ಉಪ್ಪು, ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಮತ್ತು ಎಣ್ಣೆ ಬೇಕಾಗುವಷ್ಟು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚೆನ್ನಾಗಿ ಕಾಯ್ತಾ ಇರೋ ನೀರಲ್ಲಿ ನಾನು ಕಾಲಿಫ್ಲವರ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು 2-3 ನಿಮಿಷ ಬೇಯಿಸ್ಕೋತಾ ಇದ್ದೀನಿ. ಏನಾದರೂ ಹುಳು ಇದ್ದರೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ 2-3 ನಿಮಿಷ ಸಾಕಾಗುತ್ತೆ. ಜಾಸ್ತಿ ಬೇಯಿಸಿದ್ರೆ ತುಂಬ ಬೆಂದೋಗುತ್ತೆ. ಸೊ ಇದನ್ನು ಸಪ್ರೇಟ್ ಇಟ್ಕೊಳ್ಳೋಣ. ಇವಾಗಲೇ ಯೂಸ್ ಮಾಡ್ತಿಲ್ಲ ಇದನ್ನು, ಸ್ವಲ್ಪ ಬೆಂದಿರೋ ಕಾರಣ. ಒಂದು ಬಾಣಲಲ್ಲಿ 3-4 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆ, ಒಂದು 1/2 ಟೀಸ್ಪೂನ್ ಜೀರಿಗೆ, ತದನಂತರ ಬೀನ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಹಸಿ ಬಟಾಣಿ, ಮತ್ತು ಕ್ಯಾರೆಟ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಖಾರ ಏನು ಇವಾಗಲೇ ಹಾಕ್ತಾಯಿಲ್ಲ. ಸೊ ಇದನ್ನು ಮುಚ್ಚಳ ಮುಚ್ಚಿ ಒಂದು 7-8 ನಿಮಿಷ ಬೇಯಿಸಬೇಕಾಗತ್ತೆ. ಇದೇ ರೀತಿ ಒಂದು ವೇಳೆ ನಿಮಗೆ ಸಮಯ ಅಭಾವ ಇದ್ದರೆ ನೀವು ಈ ವೆಜಿಟೇಬಲ್ನ ನೀರಲ್ಲಿ ಫಸ್ಟೇ ಬೇಯಿಸ್ಕೊಂಡು ಆಮೇಲೆ ಕೂಡ ಈ ಪ್ರೋಸೆಸ್ ಮಾಡ್ಬೋದು. ಬಟ್ ನಾನು ಎಣ್ಣೆಯಲ್ಲೇ ಬೇಯಿಸ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮುಚ್ಚಳ ಮುಚ್ಚಿ ಒಂದು 7-8 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು 70% ಬೀನ್ಸ್ ಮತ್ತು ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಇವಾಗಲೇ ಕೂಡ ನೀವು ಕಾಲಿಫ್ಲವರ್ನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಪೊಟ್ಯಾಟೊನ ಒಂದು 2 ನಿಮಿಷ ಬೇಯಿಸ್ತಾ ಇದ್ದೀನಿ. ತದನಂತರ ಕಾಲಿಫ್ಲವರ್ನ ಆ್ಯಡ್ ಮಾಡ್ತಿದ್ದೀನಿ, ಆಲ್ರೆಡಿ ಸ್ವಲ್ಪ ಬೆಂದಿರೋ ಕಾರಣಕ್ಕೋಸ್ಕರ. ನೀವು ಬ್ರೂಕ್ಲಿ ಯೂಸ್ ಮಾಡೋಂಗಿದ್ರೆ ಇದೇ ಪ್ರೋಸೆಸ್ನ ಯೂಸ್ ಮಾಡಬೇಕಾಗತ್ತೆ, ಬ್ರೂಕ್ಲಿ ಕೂಡ. ಇವಾಗ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಆ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ಕಾಲಿಫ್ಲವರ್ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗತ್ತೆ ಇದನ್ನು. ಕ್ಯಾಪ್ಸಿಕಮ್ನ ಇವಾಗಲೇ ಹಾಕ್ತಾಯಿಲ್ಲ, ಯಾಕೆಂದರೆ ನಾನು ಎಲ್ಲ ವೆಜಿಟೇಬಲ್ನ ಕೂಡ ಕ್ರಂಚಿಯಾಗಿ ಸಿಗಲಿ ಅಂತ ಮಾಡ್ತಿದ್ದೀನಿ. ಇವಾಗಲೇ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ, ಸೊ ಅಷ್ಟೊಂದು ಟೇಸ್ಟ್ ಸಿಗಲ್ಲ ತಿನ್ನಲಿಕ್ಕೆ. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಒಂದು 4-5 ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗೆ. ಇದನ್ನು ನಾನು ಲೋ ಫ್ಲೇಮಲ್ಲೇ ಮಾಡ್ತಿದ್ದೀನಿ. ಒಂದು ವೇಳೆ ನಿಮ್ಗೆ ಸಮಯ ಅಭಾವ ಇದ್ದರೆ ನೀವು ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೋದು. ಸ್ವಲ್ಪ ನೀರು ಕೂಡ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ನೋಡಿ ಎಂಡಿಂಗಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇದನ್ನು ಕೂಡ. ಈ ವೆಜಿಟೇಬಲ್ಸ್ ಯಾವುದು ತುಂಬ ಓವರ್ ಕುಕ್ ಕೂಡ ಆಗಲ್ಲ, ಬೇಯ್ದೇನೂ ಇರಲ್ಲ. ಸೊ ಹಂಗಾಗಿ ಎಲ್ಲ ವೆಜಿಟೇಬಲು ನಿಮ್ಗೆ ಕ್ರಂಚಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿ 5 ಮಿನಿಟ್ಸ್ ಆದಮೇಲೆ ಈ ರೀತಿ ತುಂಬ ಚೆನ್ನಾಗಿ ಬೆಂದಿದೆ. ಎಲ್ಲ ಬಟಾಣಿ, ಕಾಲಿಫ್ಲವರು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸರ್ವಿಂಗ್ ಬೌಲ್ಗೆ ತಗೋತಾ ಇದ್ದೀನಿ. ಸೊ ಇಷ್ಟೇ ನೋಡಿ, ಕ್ರಂಚಿಯಾಗಿ ಟೇಸ್ಟಿಯಾಗಿ ಯಾವುದೇ ಮಸಾಲೆ ಇಲ್ಲದೆ ವೆಜಿಟೇಬಲ್ ಫ್ರೈ ರೆಡಿಯಾಗಿದೆ. ನೀವು ಇದನ್ನು ದೋಸೆ, ಚಪಾತಿ, ರೊಟ್ಟಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರೋದು. ಜೊತೆಗೆ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು. ನೀವು ಯಾವುದೇ ರೀತಿ ಮಸಾಲೆಗಳಿಲ್ಲ, ಬರೀ ಉಪ್ಪು, ಖಾರ ಇಷ್ಟೇ ಸಿಗುತ್ತೆ ನಿಮಗೆ. ಸೊ ನಾನಿವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ. ಈ ಫ್ರೈ ಮಾಡೋಷ್ಟರಲ್ಲೇ ನೀವು ಮಾಡ್ಕೋಬೋದು.
ಸೊ ನೀವು ರೊಟ್ಟಿ ಅಥವಾ ದೋಸೆ ಕೂಡ ಟ್ರೈ ಮಾಡ್ಬೋದು. ಲಂಚ್ ಮತ್ತು ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದಂತಹ ರೆಸಿಪಿ. ಸೊ ಟ್ರೈ ಮಾಡಿ ನನಗೂ ತಿಳಿಸಿ ಹೇಗೆ ಬಂತು ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನೂ ನನ್ನ ಮುಂದಿನ ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.